ನರ್ತಕಿ ಸ್ವಪ್ನ ಚೌಧರಿ ಅವರು ಉತ್ತರ ಪ್ರದೇಶದ ಬಲಿಯಾದಿಂದ ಕಾಂಗ್ರೆಸ್ ಪರವಾಗಿ ಸ್ಪರ್ಧಿಸಲಿದ್ದಾರೆ ಎಂದು ಬಿಜೆಪಿ ಶಾಸಕ ಸುರೇಂದ್ರ ಸಿಂಗ್ ಅವರು ತಿಳಿಸಿದ್ದಾರೆ. ನರ್ತಕಿ ಸ್ವಪ್ನ ಚೌಧರಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಮತ್ತು ಅವರು ಅದರ ಪರವಾಗಿ ಸ್ಪರ್ಧಿಸಲಿದ್ದಾರೆ ಎಂದು ಬಿಜೆಪಿ ಶಾಸಕ ಸುರೇಂದ್ರ ಸಿಂಗ್ ಅವರು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಮೇಲಿಟ್ಟಿರುವ ಅಭಿಮಾನದಿಂದಾಗಿ ತಾವು ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ನರ್ತಕಿ ಸ್ವಪ್ನ ಚೌಧರಿ ಅವರು ತಮ್ಮ ಅಭಿಮಾನವನ್ನ ಈ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ. ಧನ್ಯವಾದ ರಾಹುಲ್ ಜಿ ಜೆ ಪಿತಾಜಿ ಸೋನಿಯಾ ಜಿ ಬನಾ ಲಿಯಾ आप भी आज भारत की राजनीति में सपना को अपना बना करके राजनीतिक नई पारी की शुरुआत करें, इसके लिए आपको साधुवाद. लेकिन भारत की जनता कभी भी नर्तकी को देश चलाने की इजाज़त नहीं देती. इसलिए देश चलाने की इजाज़त तो मोदी जी से चरित्रवान और ईमानदार नेता के हाथों में होगा. नर्तकी के आने से भारतीय राजनीति पर कोई फर्क पड़ने वाला नहीं है. मुझे खुशी है कि अब जो है ಅವ ರಾಹುಲ್ ಜಿ ನೇತಾವು ಪರ ಭರೋಸಾ ಉಠಾ ಹಟಾಕರ್ಕೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿನ ಅಲೆ ಎಲ್ಲಾ ಕಡೆಗೂ ನಿರೀಕ್ಷೆಗೂ ಮೀರಿದ ಮಟ್ಟದಲ್ಲಿ ಕಂಡುಬರುತ್ತಿದೆ ಎಂದು ರಾಮ್ ಮಾಧವ್ ಅವರು ಈ ಮಾತನ್ನ ಉಚ್ಚರಿಸಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ಅಲೆಯು ಎಲ್ಲಾ ಕಡೆಗೂ ನಿರೀಕ್ಷೆ ಮೀರಿ ಕಾಣುತ್ತಿದೆ ಎಂದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಅವರು ತುಂಬಾ ಸಂತಸದಿಂದ ಈ ಮಾತನ್ನ ಉಚ್ಚರಿಸಿದ್ದಾರೆ. ಮೇಲ್ನೋಟಕ್ಕೆ ಅವರ ಈ ಮಾತು ಕಟು ಸತ್ತದಂತೆ ಕಂಡರೂ ಕಾಲವೇ ಈ ನಿರ್ಧರಿಸಬೇಕಾಗಿದೆ ಎನ್ನುವುದು ಕೂಡ ಹೇಳಿದ್ದಾರೆ. ಮೋದಿಜಿಕ್ಕೆ ಪಕ್ಷ ಮೇ ಹೇ ಹಮ್ ಇಸ್ ಬಾರ್ ಜನತಾಕ್ಕೆ ಸಾಮ್ನೆ ಮೋದಿಜಿ ಕಾ ಲೀಡರ್ಶಿಪ್ ಔರ್ ಫೈವ್ ಇಯರ್ಸ್ ಕಾ ಜೊ ಮೋದಿಜಿಕ್ಕೆ ಸರ್ಕಾರ ಕಾ ಕಾಮ್ ಕಾಜ್ ಹೇ ಉಸ್ಕಾ ರಿಪೋರ್ಟ್ ಕಾರ್ಡ್ ಈ ದೋನೋ ಲೇಕರ್ ಜನತಾಕ್ಕೆ ಸಾಮ್ನೆ ಹಮ್ ಜಾ ರಹೆ ಹೇ. ಪೂರೇ ದೇಶ ಮೇ ಜಿಸ್ ಪ್ರಕಾರ ಕಾ ಹಮ್ಕೊ ಪಬ್ಲಿಕ್ ಕಾ ಸಪೋರ್ಟ್ ಮಿಲ್ ರಹಾ ಹೈ ರೆಸ್ಪಾನ್ಸ್ ಮಿಲ್ ರಹಾ ಹೈ ಇಸ್ಸೆ ಯಹ ಬಾತ್ ಲಗ್ಭಗ್ ತಯ ಹೈ ಕಿ ಜಹಾಂ ಚುನಾವ್ ಕಾ ರಿಜಲ್ಟ್ 23 ಮೇ ಕೋ ಆನೆ ವಾಲಾ ಹೈ ಪರ್ ಲಗ್ಭಗ್ ದೇಶಭರ್ ಮೇ ಚುನಾವ್ ಕೋ ಲೇಕರ್ ರಿಜಲ್ಟ್ ಕೋ ಲೇಕರ್ ಸ್ಪಷ್ಟತಾ ಜರೂರ್ ಹೈ ಕಿ ಔರ್ ಏಕ್ ಬಾರ್ ಮೋದಿ ಜಿ ಕಿ ಸರ್ಕಾರ ಬನ್ನೆ ವಾಲಿ ಹೈ. ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಬಿಜೆಪಿ ಸದಸ್ಯ ಶತ್ರುಘ್ನ ಸಿನ್ಹಾ ಅವರು ಬಿಜೆಪಿಯ ತಂದೆ ಎಂದು ಕರೆಯುವ ಮೂಲಕ ತಮ್ಮ ಪಿತೃಭಕ್ತಿಯನ್ನ ಮೆರೆದಿದ್ದಾರೆ. ಮುಂಬರುವ ಲೋಕಸಭೆ ಚುನಾವಣೆಯ ಪ್ರಯುಕ್ತ ಎಎನ್ಐಗೆ ಮಾತನಾಡಿದ ಬಿಜೆಪಿ ಸದ್ಯ ಶತ್ರುಘ್ನ ಸಿನ್ಹಾ ಅವರು ಲಾಲ್ ಕೃಷ್ಣ ಅಡ್ವಾಣಿ ಅವರು ಬಿಜೆಪಿಗೆ ಒಂದು ತರಹದ ತಂದೆ ಇದ್ದಂತೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಆಧ್ಯಾತ್ಮಿಕವಾಗಿ ಪಿತೃ ದೇವೋಭವ ಅನ್ನುವ ಹಾಗೆ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಬಿಜೆಪಿ ದೇವೋಭವ ಎನ್ನುವಲ್ಲಿ ಯಾವುದೇ ಸಂಶಯ ಕಾಡದು ಎಂದಿದ್ದಾರೆ. उसके बाद यशवंत सिन्हा जी को स्टेट्समैन को अरुण शौरी जैसे विद्वान को ऊपर से मुरली मनोहर जोशी जैसे परम विद्वान वो कहाँ और आज आखिरकार अंतोगत हुआ वही किया जो अडवाणी जी के साथ हुआ. ऐसा जुल्म न्याय नहीं होना चाहिए था. पूरे देश की जनता बहुत दुखी है कि उनके साथ अब उनसे चाहे जो अब लिखवा दें चाहे फेक जो लिख दें कि साहब उन्होंने अपनी मर्जी से किया ये कोई मान नहीं रहा है. पहले आप प्रेसिडेंट नहीं बनाते किसी पद के काबिल नहीं समझते हो उनको अलग थलग करके दरकिनार करके और आज इस घड़ी में अडवाणी जी को मैं तो फिर भी निभा लूँगा. मुझे कोई दिक्कत नहीं है. मैं कैपेबल हूँ मैं एबल हूँ. मैं पहले भी कह चुका था कि मुझ पर अगर कोई एक्शन हुआ तो उसका न्यूटन के तीसरे लॉ की तरह ದೇಶದ ಭವ್ಯ ಭವಿಷ್ಯದ ಸಲುವಾಗಿ ಸ್ಪರ್ಧೆಯ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ ಎಂದು ಎಚ್ ಡಿ ದೇವೇಗೌಡ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಾಜಿ ಪ್ರಧಾನಿ ಮತ್ತು ಜನತಾದಳದ ವರಿಷ್ಠ ಎಚ್ ಡಿ ದೇವೇಗೌಡ ಅವರು 2019 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ತಮಗೆ ಯಾವುದೇ ಉದ್ದೇಶವಿಲ್ಲ ಎಂದು ಹೇಳಿದ್ದಾರೆ. ಆದರೂ ದೇಶದ ಭವ್ಯ ಭವಿಷ್ಯದ ಸಲುವಾಗಿ ಈ ಸಮಯದಲ್ಲಿ ಸ್ಪರ್ಧೆಯ ಅವಶ್ಯಕತೆ ಮತ್ತು ಅನಿವಾರ್ಯತೆ ಖಂಡಿತವಾಗಿಯೂ ಇದೆ ಎಂದು ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಫೈಲ್ಡ್ ಬೈ ದಿ ಜೆ ಡಿ ಎಸ್ ಕ್ಯಾಂಡಿಡೇಟ್ಸ್ ಡೋಂಟ್ ಆರ್ಗ್ಯೂ ವಾಟ್ ಎಕ್ಸ್ ಎಸ್ ವೈ ಸೇಸ್ ಸಿ ದಟ್ಸ್ ನಾಟ್ ದಿ ಇಶ್ಯೂ. ನಾವು ದಿ ಹೈಕಮಾಂಡ್ ಎಸ್ ಗಿವನ್ 20 ಸೀಟ್ಸ್ ಅಂಡ್ ಫಾರ್ ಕಾಂಗ್ರೆಸ್ ದೇ ಹ್ಯಾವ್ ಅಲಾಟೆಡ್ 20 ಸೀಟ್ಸ್ to Congress for us 8 seats. We are going to contest in those 8 seats. Earlier I have no intention to contest, but the persuasion of several admirers, not only from Karnataka, from outside Karnataka,
ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿರೂಪವೊಂದು ಶನಿವಾರ ದೆಹಲಿಯ ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಚೇರಿಗೆ ಭೇಟಿ ನೀಡಿದೆ. ಲೋಕನಾಯಕನ ಜ್ಞಾನವನ್ನಾಗಲಿ ಆತನಲ್ಲಿರುವ ಅಸಾಮಾನ್ಯ ಗುಣಗಳಾಗಲಿ ಆ ದೇವರು ನನಗೆ ದಯಪಾಲಿಸಿಲ್ಲ. ನಿಜ, ಆದರೆ ಸಾಮಾನ್ಯ ಲೋಕನಾಯಕನ ಮುಖಚರ್ಯ ಆ ಭಗವಂತ ನನಗೆ ದಯಪಾಲಿಸಿ ಲೋಕದ ದೃಷ್ಟಿಯೇ ನನ್ನ ಕಡೆ ತಿರುಗುವಂತೆ ಮಾಡಿ ನನ್ನ ಮಾನಸಿಕ ನೆಮ್ಮದಿಯನ್ನ ನಿರೀಕ್ಷೆಗೂ ನಿಲುಕದ ಮಟ್ಟಕ್ಕೆ ಇರಿಸಿದ್ದಕ್ಕೆ ನಾನು ಅವನಿಗೆ ಎಷ್ಟು ಋಣಿ ಎಂದು ಹೇಳಿದರೂ ಕಡಿಮೆಯೇ ಸರಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿರೂಪದಂತಿರುವ ಆ ವ್ಯಕ್ತಿಯ ಮಾತುಗಳನ್ನು ಆಲಿಸಿದರೆ ನಿಜಕ್ಕೂ ಅಭಿಮಾನದ ಅರ್ಥ ನಮಗಾಗುವುದಲ್ಲವೇ? ಪ್ರಭು ಕಿ ದೇನ ಏಕ್ ಜೈಸೆ ದೋ ಚೆಹರೆ ಬನಾ ದಿಯೆ. ತೋ ಇಲೆಕ್ಷನ್ ಕೆ ಅಂದರ್ ಆಪ್ ಕಿನ್ ಜಾನೆ ವಾಲೆ ಹೋ ಕುಛ ಲೋಗೋ ಸೆ? ಹಾ ಮೈಂ ಪಹಲೇ ಭಿ ಪ್ರಮೋಟ್ ಕುಛ ಐಸಾ ಕರ್ನೆ ವಾಲೆ. ಮೈಂ ಕ್ಯಾಂಪೇನ್ ಮೇ ಪಹಲೇ ಭಿ ಕರ್ತಾ ರಹಾ ಹೂ. ಎಂಸಿಡಿ ಇಲೆಕ್ಷನ್ಸ್ ಮೇ ಮೈಂನೆ ಕಾಫಿ ಕ್ಯಾಂಪೇನ್ ಕಿ, ಯುಪಿ ಮೇ ಭಿ ಗಯಾ, ಜಹಾಂ ಜಹಾಂ ಭಿ. ಆಫಿಶಿಯಲಿ ಪಾರ್ಟಿ ವಾಲೋ ನೇ ನಹೀಂ ಭೇಜಾ, ಲೇಕಿನ್ ಹಾಂ ಜಿಸ್ ಕ್ಯಾಂಡಿಡೇಟ್ ಸೆ ಪರ್ಸನಲಿ ಮೇರಾ ಇಂಟರಾಕ್ಷನ್ ರಹಾ, ಉನ್ಹೋನೆ ಮುಜೆ ಇನ್ವೈಟ್ ಕಿಯಾ ತೋ ಮೈಂನೆ ಕ್ಯಾಂಪೇನ್ ಕಿಯಾ. ಪಬ್ಲಿಕ್ ನಹೀಂ ಪಹಚಾನ್ ಪಾತಿ ಹೈ. ರೋಡ್ ಶೋ ಮೇ ಪದಯಾತ್ರಾ ಮೇ ಕ್ಯಾಂಡಿಡೇಟ್ ಕೆ ಸಾಥ್ ಗಯಾ ಹೂಂ, ಕಾಫಿ ಕ್ಯಾಂಪೇನ್ ಕಿಯಾ ಮೈಂನೆ ಬಿಜೆಪಿ ಕಿ ತರಫ ಸೆ. ಹಾಂ ಬಿಲ್ಕುಲ್, ಅಭಿ ಭಿ ಮೈಂ ಚಾಹೂಂಗಾ ಕಿ ಜಹಾಂ ಪರ್ ಮುಜೆ ಮೌಕಾ ಮಿಲೆ. ಭುವನೇಶ್ವರದ ಒಡಿಶಾದಲ್ಲಿ ಮಾರ್ಚ್ 24ರಂದು ಬಿಜು ಜನತಾ ದಳ ಕೆ ದುರ್ಯೋಧನ ಮಾಜಿ ಅವರು ಮರಳಿದ್ದಾರೆ. ಶನಿವಾರ ಲೋಕಸಭೆ ಚುನಾವಣೆ ಪ್ರಯುಕ್ತ ಬಿಜು ಜನತಾ ದಳಕ್ಕೆ ದುರ್ಯೋಧನ ಮಾಜಿ ಅವರು ಮರಳಿದ್ದಾರೆ. ಅವರು ಮುಂಚೆ ಹಾಗೂ ಸದ್ಯದಲ್ಲೂ ಶಾಸಕರ ಶಾಸನ ಸಭೆ ಸದಸ್ಯರಾಗಿದ್ದಾರೆ ಎಂದು ವರದಿ ತಿಳಿಸಿದೆ. Duryodhan Maji has returned to the party. I welcome him. His returning will strengthen the BJP. ಬೇಗುಸಾರಾಯ್ ಲೋಕಸಭಾ ಕ್ಷೇತ್ರದಿಂದ ಕನ್ನಯ್ಯ ಕುಮಾರ್ ಸ್ಪರ್ಧಿಸಲಿದ್ದಾರೆ ಎಂದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಪ್ರಧಾನ ಕಾರ್ಯದರ್ಶಿ ಸುರ್ವರಂ ಸುಧಾಕರ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಯ್ಯ ಕುಮಾರ್ ಮಾಜಿ ಜವಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘ ಅಧ್ಯಕ್ಷ ಮತ್ತು ಇತರ ಸಾಮಾಜಿಕ ವಿಚಾರಗಳ ಬಗ್ಗೆ ಎಎನ್ಐಗೆ ಮಾತನಾಡಿದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಪ್ರಧಾನ ಕಾರ್ಯದರ್ಶಿ ಸುರವರಂ ಸುಧಾಕರ್ ರೆಡ್ಡಿ ಅವರು ಬೇಗುಸಾರಾಯ್ ಲೋಕಸಭಾ ಕ್ಷೇತ್ರದಿಂದ ಕನ್ನಯ್ಯ ಕುಮಾರ್ ಸ್ಪರ್ಧಿಸಲಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. So this is your final decision, Kanhaiya will contest? Yes, he will contest. Before the elections, out of frustration, Sangh Parivar and Hindutva fringe groups are resorting for some sort of communal clashes by provoking either minorities or other sections of the people, including Dalits and all that. Unfortunately, for last few years, after Mr. Khattar has become the Chief Minister of Haryana on behalf of the BJP, on the name of Gorakha and on the name of other things, these type of attacks are very frequent in Haryana. This is most shameful type of thing. He is completely a miserable failure in controlling the anti-social elements.